ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅನಿಲ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ 75 ವಸಂತಗಳ ಸಂಭ್ರಮ. ದೇಶದೆಲ್ಲೆಡೆ ಅಮೃತ ಮಹೋತ್ಸವ 75 ಕಾರ್ಯಕ್ರಮ. ಮಂಡ್ಯದಲ್ಲಿ ವಿದ್ಯಾರ್ಥಿಗಳ ಕಾಲ್ನಡಿಗೆ ಜಾಥಾ. ಸ್ವರ್ಣವಾಹಿನಿಗೆ 3ನೇ ವರ್ಷದ ಸಡಗರ. ಸಮಾಜಮುಖಿ ಕಾರ್ಯಗಳಿಗೆ ನಾಡಿನ ಜನರ ಬೆಂಬಲ. ಮತ್ತಷ್ಟು ಮನರಂಜನೆ ನೀಡುವ ತವಕ. ಮಂಡ್ಯ ಮಿರರ್ ದಿನಪತ್ರಿಕೆ ಲೋಕಾರ್ಪಣೆ ಕಾರ್ಯಕ್ರಮ. ಪ್ರಕೃತಿಗೆ ಎದುರಾಗಿರುವ ಗಂಭೀರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ. ಪತ್ರಕರ್ತರಿಗೆ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಕರೆ. ಎಲ್ಲೆಡೆ ಕೊರೋನಾ 2ನೇ ಅಲೆಯ ಭೀತಿ. ನಾಗಮಂಗಲದಲ್ಲಿ ಹೆಚ್ಚಾದ ಪ್ರಕರಣಗಳು. ತಾಲೂಕು ಆಡಳಿತಕ್ಕೆ ತಲೆನೋವಾದ. ಜಾತ್ರೆ ಮದುವೆಗಳು. ನಾಡಿನೆಲ್ಲೆಡೆ ಪದ್ಮವಿಭೂಷಣ ಶಿವಕುಮಾರ ಶ್ರೀಗಳ 114ನೇ ಜಯಂತಿ ಆಚರಣೆ. ನಡೆದಾಡುವ ದೇವರಿಗೆ ಭಕ್ತಿ ನಮನ. ತ್ರಿವಿಧ ದಾಸೋಹಿಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ. ಭಾರತ ಸರ್ಕಾರ, ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನೆಹರು ಯುವ ಕೇಂದ್ರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಭಾರತ 75 ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಂದ ಮಂಡ್ಯದಲ್ಲಿ ಸೈಕಲ್ ಜಾಥಾ, ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಜಿಲ್ಲಾಧಿಕಾರಿಗಳಾದ ಎಸ್ ಅಶ್ವತಿ ವಿದ್ಯಾರ್ಥಿಗಳ ಜಾಥಾಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ 75 ಕೇಂದ್ರಗಳಲ್ಲಿ ವರ್ಷಪೂರ್ತಿ ನಡೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. March 12 ಜಿಲ್ಲೆಯ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯಾಗಿದ್ದು, ಮುಂದಿನ ವರ್ಷ August 25 75 ವಾರಗಳ ಕಾಲ ವಿವಿಧ ತಾಲೂಕುಗಳಲ್ಲಿ ವಿಭಿನ್ನ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಇಡೀ ದೇಶದಲ್ಲಿ ಆಜಾದಿಗ ಅಮೃತ ಮಹೋತ್ಸವದ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಇದು ಉದ್ಘಾಟನೆ. ಇಡೀ ದೇಶದಲ್ಲಿ 75 ಕೇಂದ್ರಗಳು ಆಯ್ಕೆ ಮಾಡಿ ಈ 75 ಕೇಂದ್ರಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮವಾಗಿದೆ. ಅದರಲ್ಲಿ ಒಂದು ಮದ್ದೂರು ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಆಗಿದೆ. ಮಾರ್ಚ್ 12ನೇ ತಾರೀಕಿಂದ ಮುಂದಿನ ವರ್ಷ August 15 ತನಕ 75 ವಾರಗಳು. ಈ 75 ವಾರಗಳಲ್ಲಿ ಪ್ರತಿ ವಾರ ನಾವು ವಿವಿಧ ಇಲಾಖೆಯ ವತಿಯಿಂದ ಬೇರೆ ಬೇರೆ ತಾಲೂಕುಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾಲ್ನಡಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ವಿಆರ್ ಶೈಲಜಾ ಸೇರಿದಂತೆ ಅನೇಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಮಾಜಮುಖಿ ಹಾಗೂ ಜನಪರ ಆಶಯದೊಂದಿಗೆ ಹೊರಹೊಮ್ಮಿದ ನಿಮ್ಮ ನೆಚ್ಚಿನ ಸ್ವರ್ಣವಾಹಿನಿಗೆ 3ನೇ ವರ್ಷದ ಸಂಭ್ರಮ. ಈ ಸಂಭ್ರಮ ಸಂತಸ ನಮ್ಮದಲ್ಲ. ಪ್ರೇಕ್ಷಕರು, ಜಾಹೀರಾತುದಾರರು, ಸಂಘ ಸಂಸ್ಥೆಗಳು, ಪಾಲುದಾರರ ಸಹಕಾರವೇ ಈ ಯಶಸ್ಸಿನ ಸೂತ್ರವಾಗಿತ್ತು. ಮುಲಾಜಿಗೆ ಬಗ್ಗದೆ, ಸ್ವಾರ್ಥಕ್ಕೆ ಹಿಂಬು ನೀಡದೆ, ನಿರ್ಭೀತಿಯಿಂದ ಮನರಂಜನಾ ಹಾಗೂ ಸುದ್ದಿ ವಾಹಿನಿಯಾಗಿ ಮಂಡ್ಯ ಜಿಲ್ಲೆಯಲ್ಲೇ No. 1 ವಾಹಿನಿಯಾಗಿರುವ ಸ್ವರ್ಣ ಟಿವಿ ವೀಕ್ಷಕರೇ ಆಧಾರ ಸ್ತಂಭ. 108 ಸಂಕಷ್ಟಗಳು, ಹಲವಾರು ಯಾತನೆಗಳ ನಡುವೆ ನಿಮ್ಮ ವಾಹಿನಿ 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 4ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಈ ಕುರಿತು ಒಂದು ವಿಶೇಷ ವರದಿ. ಗಾಂಧಿವಾದಿ, ಹಿರಿಯ ರಾಜಕಾರಣಿ, ಶಿಸ್ತಿನ ಸಿಪಾಯಿ ಡಾಕ್ಟರ್ HD ಚೌಡಯ್ಯರವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡ ನಮ್ಮ ಸಂಸ್ಥೆ ಹಲವು ಅನೇಕ ಸವಾಲುಗಳ ನಡುವೆಯೂ ಸಕ್ಕರೆ ನಾಡಿನ ಜನರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಜನಪ್ರಿಯತೆ ಪಡೆದುಕೊಂಡಿರುವ ನಿಮ್ಮ ಸ್ವರ್ಣ ಟಿವಿ ಯೂಟ್ಯೂಬ್ನಲ್ಲಿ ಸ್ಥಳೀಯ ಸುದ್ದಿ ಸಂಸ್ಥೆಗಳ ಇತಿಹಾಸದಲ್ಲಿಯೇ 22,000ಕ್ಕಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿರುವುದು ಹೆಗ್ಗಳಿಕೆಯೇ ಸರಿ. ಜನಪ್ರಿಯ ಕಾರ್ಯಕ್ರಮಗಳಾದ ರಘುಕುಲೋತ್ತಮ, ಸಾಧಕರು, ಸಂಸ್ಕೃತಿ ವೈಭವ, ಸುಮನ ಸುರತಿ, ಅಡ್ವೊಕೇಟ್ ಅಡ್ವೈಸ್, ಸ್ವರ್ಣ ವಾಯ್ಸ್, ಯುವ ಮನಸ್ಸುಗಳನ್ನು ಗೆದ್ದ ಹೃದಯದಿಂದ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಕರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದಿವೆ. ನಿಮ್ಮ ಸಹಕಾರದಿಂದ ಯಾವುದೇ ಮುಲಾಜಿಗೆ ಒಳಗಾಗದೆ ಸುದ್ದಿ ಮೂಲಕ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದೇವೆ. ಸ್ವರ್ಣ ವಾಯ್ಸ್ ಕಾರ್ಯಕ್ರಮದ ಮೂಲಕ ನೊಂದವರಿಗೆ ಸಾಂತ್ವನ ಹೇಳಿದ್ದೇವೆ. ಈ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಮುಂಬೈನ ಮೀಡಿಯಾ ಆನ್ಲೈನ್ ಪ್ರಶಸ್ತಿ ದೊರೆತಿದೆ. ಸ್ಥಳೀಯ ಆಧ್ಯಾತ್ಮಿಕ ಸಾಂಸ್ಕೃತಿಕ ಜಗತ್ತನ್ನು ಸಂಸ್ಕೃತಿ ವೈಭವದ ಮೂಲಕ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ವಾಹಿನಿಗೆ ಸಲ್ಲುತ್ತದೆ. ಈ ಕಾರ್ಯಕ್ರಮಕ್ಕೂ ಬೆಂಗಳೂರಿನ ಕರ್ನಾಟಕ ಮನರಂಜನಾ ಘಟಕದಿಂದ ಪ್ರಶಸ್ತಿ ದೊರಕಿರುವುದು ವಾಹಿನಿಯ ಮತ್ತೊಂದು ಗರಿ. ಉಳಿದಂತೆ ಮೆಗಾ ಕಾರ್ಯಕ್ರಮಗಳಾದ ಸ್ವರ್ಣಗಾನ ಹಾಗೂ ಸ್ವರ್ಣ ಪುರಸ್ಕಾರಗಳು ಮನೆ ಮಾತಾಗಿವೆ. ಇದುವರೆಗೆ 2 ಬಾರಿ ಜಿಲ್ಲೆಯ ಮಹಾನ್ ಸಾಧಕರನ್ನು ಗುರುತಿಸಿ
ಗೌರವಿಸಿರುವ ಸಾರ್ಥಕತೆ ನಮ್ಮದು. ಸ್ವರ್ಣಗಾನ ಕಾರ್ಯಕ್ರಮವು ಸ್ಥಳೀಯ ಗಾಯಕರಿಗೆ ವೇದಿಕೆಯಾಗಿದ್ದು, ಇಲ್ಲಿ ಪಳಗಿದ ಗಾನವೀರರು ರಾಜ್ಯದಾದ್ಯಂತ ಹೆಸರು ಮಾಡಿದ್ದಾರೆ. ಸ್ವರ್ಣಗಾನ ಸೀಸನ್ 2 ಆಡಿಷನ್ ಪ್ರಕ್ರಿಯೆ ಆರಂಭವಾಗಿದ್ದು, ಮತ್ತಷ್ಟು ಗಾಯಕರನ್ನು ಪರಿಚಯಿಸುವ ಕಾಯಕ ಚಾಲ್ತಿಯಲ್ಲಿದೆ. ಇಷ್ಟೆಲ್ಲ ಆದದ್ದು ನಿಮ್ಮಿಂದ, ನಿಮ್ಮ ಸಹಕಾರ ಪ್ರೀತಿಯಿಂದ. ನಿಮ್ಮ ಬೆಂಬಲವೇ ನಮಗೆ ಆಶೀರ್ವಾದ. ಮತ್ತಷ್ಟು ಮಗದಷ್ಟು ವಿನೂತನ ಕಾರ್ಯಕ್ರಮಗಳನ್ನು ನೀಡುವ ತವಕ ನಮ್ಮದು. ಜೊತೆಗಿರ್ತಿರಲ್ಲ. ಪ್ರಕೃತಿಯಲ್ಲಿ ಎದುರಾಗಿರುವ ಗಂಭೀರ ಸಮಸ್ಯೆಗಳನ್ನು ಪತ್ರಕರ್ತರು ವಿಶ್ಲೇಷಣೆ ಮಾಡಿ ಅರಿವು ಮೂಡಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರು ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಮಂಡ್ಯದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಪತ್ರಕರ್ತ ಬಿಜಿ ಸೋಮಶೇಖರ್ ಅವರ ಸಂಪಾದಕತ್ವದಲ್ಲಿ ಆರಂಭವಾಗಿರುವ ಮಂಡ್ಯ ಮಿರರ್ ಬೆಳಗಿನ ದಿನಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಎಂದರೆ ಅಷ್ಟಪಥ ದಶಪಥ ರಸ್ತೆಗಳನ್ನು ನಿರ್ಮಿಸಿ ಬಾನೆತ್ತರದ ಕಟ್ಟಡಗಳನ್ನು ನಿಲ್ಲಿಸುವುದಲ್ಲ, ಪ್ರಾಕೃತಿಕ ಸಂಪತ್ತನ್ನು ಉಳಿಸುವುದೂ ಆಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಬೆಟ್ಟ ಗುಡ್ಡಗಳು ಕರಗಿ ನೆಲಕಚ್ಚಿವೆ. ಇಂದಿನ ಪತ್ರಕರ್ತರು ಇವುಗಳನ್ನು ವಿಶ್ಲೇಷಣೆ ಮಾಡಿ ಆಳುವ ಸರ್ಕಾರಗಳಿಗೆ ಮನವರಿಕೆ ಮಾಡಬೇಕಿದೆ ಎಂದರು. ಕೆಟ್ಟತನಗಳನ್ನ ಬರೀ ಕೆಟ್ಟತನವಾಗಿ ತೋರಿಸೋದು ಬೇಡ, ಅದನ್ನ ತಿದ್ದುವ ರೀತಿಯಲ್ಲಿ ಪತ್ರಿಕೆಗಳು ಕೆಲಸ ಮಾಡಬೇಕಾಗಿದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ನಾನು ದಿನ ಪತ್ರಿಕೆ ನೋಡ್ತಾ ಇದ್ದೀನಿ. ಅದನ್ನ ಯಾವುದೋ ಒಂದು ರಾಜಕಾರಣಿಗಳಲ್ಲಿ ನಡೆದಂತ ಒಂದು ಏನು ಅಶ್ಲೀಲ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಏನೋ ಅದೊಂದು ಕೆಟ್ಟ ಬೆಳವಣಿಗೆನ ಪತ್ರಿಕೆಗಳು ರಾಜಾರೋಷವಾಗಿ ಪ್ರಚಾರ ಮಾಡಿಕೊಂಡು ಟಿವಿಯಲ್ಲಿ ಅದನ್ನು ಮಾತು ಮಾತಿಗೆ ಅದನ್ನು ತೋರಿಸ್ತಾ ಇದ್ರೆ ಸಮಾಜದಲ್ಲಿನ ಮನೆಗಳಲ್ಲಿನ ಕುಟುಂಬಗಳು ಆ ಮಕ್ಕಳುಗಳ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು ಅನ್ನೋದನ್ನ ಮಾಧ್ಯಮ ಇವತ್ತು ಬಹಳ ಯೋಚನೆ ಮಾಡಬೇಕಾಗಿದೆ. ಮುಂದುವರೆದು ಮಾತನಾಡುತ್ತಾ, ಮಾಧ್ಯಮಗಳು ಕ್ಷಿಪ್ರಗತಿಯಲ್ಲಿ ಬೆಳೆಯುತ್ತಿರುವ ಈ ಸಂದರ್ಭದಲ್ಲಿ ರಾಜಕಾರಣಿಗಳ ಎಡವಟ್ಟುಗಳನ್ನು ವೈಭವೀಕರಿಸಿ ಪದೇ ಪದೇ ಬಿತ್ತರಗೊಳಿಸುವುದರಿಂದ ಮಕ್ಕಳು ಮತ್ತು ಸಂಸಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದ್ದು, ಇದನ್ನು ಅರಿತುಕೊಳ್ಳಬೇಕಿದೆ ಎಂದು ಅವರು ಸಲಹೆ ನೀಡಿದರು. ಮುಂದೆ ಒಂದು 20 ಬಹುಶಃ ನೀರಿನ ಅಭಾವ ಎದ್ದು ಕಾಣಬಹುದು. ಮಂಡ್ಯ ಜಿಲ್ಲೆಯಲ್ಲಿ ನೀವು ಪಾಂಡವಪುರ ಶ್ರೀರಂಗಪಟ್ಟಣ ಎರಡು ಕಡೆ ನೀವು ಕನ್ನಂಬಾಡಿ ನೀರನ್ನು ಅವಲಂಬಿಸ್ಕೋಬೋದೆ ಹೊರತು ನಮ್ಮ ಮಂಡ್ಯ ತಾಲೂಕಿನ ಅರ್ಧ ಭಾಗ ಮದ್ದೂರು ಮಳವಳ್ಳಿ ಕೊಪ್ಪ ಭಾಗ ನಾವು ಬೋರ್ವೆಲ್ ಇಲ್ಲದೇ ಕನ್ನಂಬಾಡಿ ಕಟ್ಟೆಯನ್ನು ಆಶ್ರಯಿಸ್ಕೊಂಡು ಯಾವುದೇ ಬೆಳೆಯನ್ನು ನಾವು ಬೆಳೆಯೋ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸುದ್ದಿಸಾರ .com ಸಂಪಾದಕ ಚಂದ್ರಶೇಖರ ದಾಕೋಳಿ ಮಾತನಾಡಿ, ಆಧುನಿಕ ಕಾಲಘಟ್ಟದಲ್ಲಿ ಸುದ್ದಿ ಸಂಸ್ಥೆಗಳು ನಡೆಸುವುದು ಸವಾಲಾದರೂ ಧೈರ್ಯದಿಂದ ಮುನ್ನುಗ್ಗುವ ಉತ್ಸಾಹಿಗಳಿಗೆ ಅಗತ್ಯ ಮಾರ್ಗದರ್ಶನ ಮತ್ತು ಸಹಕಾರ ನೀಡಬೇಕು ಎಂದರು. ಯಾವುದೇ ಒಂದು ಸಂಘ ಸಂಸ್ಥೆ ಅಥವಾ ಒಂದು ಪತ್ರಿಕೆ ಯಾವುದೇ ಒಂದು ಕಟ್ಟುವ ಕೆಲಸವನ್ನು ನಾವು ಮಾಡಲಿಕ್ಕೆ ಹೊರಟಾಗ ನಮಗೆಲ್ರಿಗೂ ಧೈರ್ಯ ತುಂಬವರು ಕೆಲವೇ ಕೆಲವು ಮಂದಿ, ಆದರೆ ಮೂಗು ಮುರಿಯೋದು ಅಥವಾ ನಮಗೆ ಒಂದು ಋಣಾತ್ಮಕವಾದಂಥ ಚಿಂತನೆಗಳನ್ನು ನಮ್ಮ ತಲೆಗೆ ತುಂಬೋರೇ ಜಾಸ್ತಿ ಇರ್ತಾರೆ. ಯಾಕೆ ಅಂತಂದರೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು, ಇದರಿಂದ ನಿನಗೆ ನಷ್ಟ ಆಗುತ್ತೆ ಅನ್ನುವಂಥದ್ದು ಇರ್ಬೋದು. ನಮಗೆಲ್ಲ ಗೊತ್ತಿದೆ, ನಾವು ಇವತ್ತೆಲ್ಲ ಭಾಳ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಭಾಳ ಕಷ್ಟ ಇದೆ. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಥಾಪಿಸೋದಾಗ್ಬೋದು ಅಥವಾ ಒಂದು ಪತ್ರಿಕೆ ನಡೆಸೋದಾಗ್ಬೋದು ಭಾಳ ಕಷ್ಟಕರವಾದಂಥ ಕೆಲಸ. ಆದರೆ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಯಾವುದೇ ಒಂದು ಸಾಹಸಕ್ಕೆ ಯಾರೇ ಕೈ ಹಾಕಿದರೂ ಕೂಡ ನಾವು ಪ್ರೋತ್ಸಾಹಿಸಬೇಕಾಗ್ತದೆ. ಶ್ರೀಪತಿ ಸರ್ ಯಾಕೋಗ್ರು ಅಂದ್ರೆ ನನ್ಗೆ ಗೊತ್ತು ಅವ್ರದೊಂದು ಸದಸ್ಯತ್ವ ಇದೆ, ಆ ಕಾಲದಲ್ಲಿ ಮಾಡಿ ಸದಸ್ಯತ್ವ ಇನ್ನೂ ದುಡ್ಡು ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡಲು ಆ ಪಟ್ಟಿ ಕ್ವಾಲಿಟಿ ಉಳಿಸ್ಕೊಂಡಿದ್ದೆ. ಕಾರ್ಯಕ್ರಮದಲ್ಲಿ ಕೆಶಂಭು, ಶ್ರೀಪಾದು, ನವೀನ್ ಚಿಕ್ಕಮಂಡ್ಯ, ನೀನಾ ಪಾಟೀಲ್, ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊರೋನಾ ಎರಡನೇ ಅಲೆ ವೇಗವಾಗಿ ಅಪ್ಪಳಿಸುತ್ತಿದೆ ಎಂದು ಹೇಳಿದ ತಜ್ಞರ ವರದಿ ನಾಗಮಂಗಲ ತಾಲೂಕಿನಲ್ಲಿ ಸದ್ದು ಮಾಡತೊಡಗಿದೆ. ಸಾರ್ವಜನಿಕರು ಆ ವರದಿಗೆ ತೋರುತ್ತಿರುವ ಅಸಡ್ಡೆಯಿಂದಾಗಿ ಕಳೆದ 15 ದಿನಗಳಿಂದೀಚೆಗೆ ಸುಮಾರು 30 ಹೆಚ್ಚು ಕೊರೋನಾ ಸೋಂಕು ಪ್ರಕರಣಗಳು ಕಂಡುಬಂದಿದೆ ಎಂದು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ತಿಳಿಸಿದ್ದಾರೆ. ಅವರ ಪ್ರಕಾರ ಆ 30 ಪ್ರಕರಣಗಳಲ್ಲಿ ಸಿಂಹಪಾಲು, ಬೆಳ್ಳೂರು ಹೋಬಳಿಯಲ್ಲಿ 8 ಪ್ರಕರಣಗಳು ಕಂಡುಬಂದಿದೆ. ಸಾರ್ವಜನಿಕರ ಅಜಾಗರೂಕತೆ ಮುಂದುವರೆದರೆ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತದೆ ಎಂದು ತಿಳಿಸಿದ್ದಾರೆ.
ಕಳವಳಕಾರಿಯ ವಿಷಯವೇನೆಂದರೆ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಲ್ಲೂ ಸೋಂಕು ಕಾಣಿಸಿಕೊಂಡಿರುವುದು ಪೋಷಕರನ್ನು ಚಿಂತೆಗೀಡು ಮಾಡಿದೆ. ಕರಡಹಳ್ಳಿಯಲ್ಲಿ 3, ಮೈಲಾರ ಪಟ್ಟಣದಲ್ಲಿ 2 ಮತ್ತು ಎರಗನಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ರಾಮನಗರ ತಾಲೂಕಿನಲ್ಲಿ ಇತ್ತೀಚೆಗೆ ಕಳೆದ 15 ದಿವಸಗಳಿಂದ ಕರೋನಾ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗಿದ್ದಾವೆ. ಹೇಳಬೇಕಂತ ಹೇಳಿದ್ರೆ ಒಂದು ಅಂದಾಜು ಕಳೆದ 15 ದಿವಸಗಳಿಂದ ಸುಮಾರು ಒಂದು 28 ಕೇಸ್ಗಳು ಪ್ರಕರಣಗಳು ನಮ್ಮಲ್ಲಿ ವರದಿಯಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಲ್ಲಿ ಒಂದು 8 ಕೇಸ್ಗಳು ಪ್ರಕರಣಗಳು ವರದಿಯಾಗಿದ್ದಾವೆ. ಅರ್ಧಳ್ಳಿಯಲ್ಲಿ 6 ಕೇಸ್ ಪ್ರಕರಣಗಳು ವರದಿಯಾಗಿವೆ. ಹಾಗೆ ಕೆಲವೊಂದು PHCಗಳಲ್ಲಿ 2-3 ಈ ಥರ ಪ್ರಕರಣ ವರದಿಯಾಗ್ತಾ ಇದ್ದಾವೆ. ಆದ್ದರಿಂದ ಜನಗಳು ಇದ್ರ ಬಗ್ಗೆ ಸಾಕಷ್ಟು ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು ಮತ್ತು ನಮ್ಮ ಇಲಾಖೆಯಿಂದ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರು ಫಸ್ಟು ಪಾಸಿಟಿವ್ ಕೇಸ್ ಅಂತ ಬಂದ ತಕ್ಷಣ ಇಮಿಡಿಯೇಟಾಗಿ ಆ ಮನೆಗೆ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಭೇಟಿ ಕೊಟ್ಟು ಅವರ ಅಕ್ಕಪಕ್ಕ ಇರುವಂಥದ್ರೆ ಸ್ವಾಬ್ ಕಲೆಕ್ಷನ್ ಮಾಡಿ ಅವ್ರ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಗಳನ್ನೆಲ್ಲ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಿ ಮತ್ತು ಆ ಸ್ವಾಬ್ಗಳನ್ನ ನಾವು ಮಂಡ್ಯ ಮಿಮ್ಸ್ಗೆ ಮೆಡಿಕಲ್ ಕಾಲೇಜಿಗೆ ಕಳಿಸ್ತಾ ಇದ್ದೀವಿ. ತಾಲೂಕಿನಲ್ಲಿ ನಡೆಯುತ್ತಿರುವ ಜಾತ್ರೆಗಳು, ಮದುವೆ ಸಮಾರಂಭಗಳಲ್ಲಿ ಸಾವಿರಾರು ಜನ ಭಾಗವಹಿಸುತ್ತಿದ್ದು ತಾಲೂಕು ಆಡಳಿತ ಕಡಿವಾಣ ಹಾಕಬೇಕಿದೆ. ಕೊರೋನಾ ಸೋಂಕಿನ ಬಗೆಗಿನ ಆತಂಕ ಸಾರ್ವಜನಿಕರಲ್ಲಿ ಕಡಿಮೆಯಾಗುತ್ತಿರುವುದು, ಜೊತೆಗೆ ಸಾಮಾಜಿಕ ಅಂತರ, ಮಾಸ್ಕ್ ಹಾಕಿಕೊಳ್ಳುವುದು ಕಡಿಮೆಯಾಗಿದೆ. ಪುರಸಭೆಯಿಂದ ಈಗಾಗಲೇ ಕೊರೋನಾ ವಿಷಯವನ್ನು ಪಾಲಿಸದಿದ್ದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಆಟೋ ಮೂಲಕ ಎಚ್ಚರಿಕೆ ನೀಡುತ್ತಿದ್ದರೂ ಕ್ಯಾರೆ ಎನ್ನದಿರುವುದು ತಾಲೂಕು ಆಡಳಿತಕ್ಕೆ ಸವಾಲಾಗಿ ಪರಿಣಮಿಸಿದೆ. ತಾಲೂಕು ಆರೋಗ್ಯ ಇಲಾಖೆ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತಿನಿತ್ಯ ಗಂಟಲು ದ್ರವ ಪರೀಕ್ಷೆ ನಡೆಸುತ್ತಿದ್ದು, ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲು 50 ಹಾಸಿಗೆಗಳನ್ನು ತಯಾರು ಮಾಡಿದ್ದು, ತುಂಬಾ ಸೀರಿಯಸ್ ಆದವರಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗುತ್ತಿದೆ. ಕರ್ನಾಟಕ ರತ್ನ ಪದ್ಮ ವಿಭೂಷಣ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 114ನೇ ಜನ್ಮದಿನಾಚರಣೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಿಹಿ ಮತ್ತು ಪ್ರಸಾದ ವಿತರಣೆ ಮಾಡಲಾಯಿತು. ವೀರಶೈವ ಜನಾಂಗದ ಹಿರಿಯ ಮುಖಂಡ ಶಿವಮಲ್ಲಪ್ಪ ಮಾತನಾಡಿ, ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಒಬ್ಬರು. 12ನೇ ಶತಮಾನದಲ್ಲಿ ಸಾಧು ಸಂತರ ಬಗ್ಗೆ ಕೇಳಿದ್ದೋ ಓದಿದ್ದೋ, ಆದರೆ 21ನೇ ಶತಮಾನದಲ್ಲಿ ಶಿವಕುಮಾರ ಸ್ವಾಮೀಜಿಯವರಂತಹ ಮಹಾಸಂತರು ಪ್ರತ್ಯಕ್ಷವಾಗಿ ನೋಡಿದ್ದು ನಮ್ಮೆಲ್ಲರ ಪುಣ್ಯವಾಗಿದೆ ಎಂದರು. ಶತಮಾನದ ಶರಣರನ್ನು ನಾವು ಕೇಳಿದ್ವಿ, ಅದು 21ನೇ ಶತಮಾನದ ಶರಣರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ರು ಅಂತ ಹೇಳಿದ್ರೆ ಅವರು ಸಿದ್ಧಗಂಗಾ ಶ್ರೀಗಳವರು. ಸಿದ್ಧಗಂಗಾ ಶ್ರೀಗಳವರ ಕೊಡುಗೆ ಈ ನಾಡಿಗೆ ಕೊಟ್ಟಂತ ಕೊಡುಗೆ ತ್ರಿತಾದೋ ಸೇವೆ ಅಂತ ಹೆಸರು. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನವನ್ನು ಮಾಡಿ ವಿಶ್ವದ ಮೂಲೆ ಮೂಲೆಯಲ್ಲಿ ಸಿದ್ಧಗಂಗಾ ಕ್ಷೇತ್ರದ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ನೌಕರಿಯಲ್ಲಿದ್ದು ಯಾವುದೇ ಒಬ್ಬ ಅಧಿಕಾರಿ ನಾವು ಪರಿಚಯ ಮಾಡಿಸ್ಕೊಂಡಾಗ ನಾನು ಸಿದ್ಧಗಂಗಾ ಕ್ಷೇತ್ರ ಪ್ರೈಮರಿ ಸ್ಕೂಲ್ನಲ್ಲಿ ಓದೆ, ಮಿಡ್ಲ್ ಸ್ಕೂಲ್ನಲ್ಲಿ ಓದೆ, ಹೈಸ್ಕೂಲಲ್ಲಿ ಓದೆ, ಕಾಲೇಜ್ನಲ್ಲಿ ಓದೆ ಅಂತ ಹೇಳುವ ಅನೇಕ ಭಾಷಾಂತರವಾಗಲಿ, ಧರ್ಮ ಮತ್ತು ಜಾತಿ ಜಾತಿಗೆ ಅಂತರವಿಲ್ಲದೆ ಧರ್ಮ ಧರ್ಮಕ್ಕೆ ಅಂತರದ ಒಬ್ಬ ದಾಶೋಹ ಮೂರ್ತಿ ಎಲ್ಲ ವಿದ್ಯಾರ್ಥಿಗಳು ಸಮಾನವಾದಂಥ ವಿದ್ಯಾಭ್ಯಾಸವನ್ನು ಕೊಟ್ಟಂಥ ವಿಶ್ವಕಂಡ ಮಹಾಪುಣ್ಯ ಪುರುಷರಲ್ಲೊಬ್ಬರವಾದಂಥ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ದಿನಾಚರಣೆ ಇವತ್ತು. ಈ ಸಂದರ್ಭದಲ್ಲಿ ಶಿವಾನಂದ್, ಮಹೇಶ್, ಸಿದ್ದರಾಮು, ಬಸವರಾಜಪ್ಪ, ಗೌರಮ್ಮ, ಶಂಕರ್, ಮರಿಲಿಂಗಯ್ಯ, ವೀರಭದ್ರ ಸ್ವಾಮಿ, ಸಿದ್ದಲಿಂಗ ಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕು ಕುದುರಗುಂಡಿ ಗ್ರಾಮದ ಸರ್ವೆ ನಂಬರ್ 245 109 ಎಕರೆ ಭೂ ಸ್ವಾಧೀನದ KAIDB ಪ್ರಯತ್ನವನ್ನು ಜಿಲ್ಲಾಧಿಕಾರಿಗಳು ಕರೆದಿದ್ದ ಸಭೆಯಲ್ಲಿ ಕುದುರಗುಂಡಿ ಗ್ರಾಮದ ಭೂ ಮಾಲೀಕರು ಪ್ರಬಲವಾಗಿ ವಿರೋಧಿಸಿದ್ದರಿಂದ ಜಿಲ್ಲಾಧಿಕಾರಿಗಳು ಸಭೆಯನ್ನು ಬರ್ಖಾಸ್ತುಗೊಳಿಸಿದರು. ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಮುಖಂಡ ಟಿ ಯಶವಂತ್, KAIDBಯ ಭೂಸ್ವಾಧೀನ ಕಾನೂನು ಬಾಹಿರ, ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ 20 ವರ್ಷಗಳ ನಂತರ ಅಂತಿಮ ಅಧಿಸೂಚನೆ ಹೊರಡಿಸುವುದು ಭೂಸ್ವಾಧೀನ ಕಾಯ್ದೆ 2013 ಸ್ಪಷ್ಟ ಉಲ್ಲಂಘನೆಯಾಗಿದೆ. ಇದಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ತೀರ್ಪುಗಳು ಕೂಡ ಇಂತಹ ಅಕ್ರಮ ಭೂಸ್ವಾಧೀನವನ್ನು ನಿರ್ಬಂಧಿಸಿವೆ. ಕೂಡಲೇ KIDB ಅಕ್ರಮ ಭೂಸ್ವಾಧೀನವನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಸಮುದಾಯದ ಕುಟುಂಬಗಳೇ ಹೆಚ್ಚು ಇರುವ, ರೈತರ ಹಿತರಕ್ಷಣೆಗೆ ಮಾರಕವಾಗಿರುವ ಹಾಗೂ ದಲಿತರ ಕಲ್ಯಾಣದ ಘನ ಉದ್ದೇಶಕ್ಕಾಗಿ ವಿರುದ್ಧವಾಗಿರುವ KAIDB ಭೂಸ್ವಾಧೀನ ವಿರುದ್ಧ ಜಿಲ್ಲಾಧಿಕಾರಿ ರೈತರಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು. ಕುದರಗುಂಡಿ ಗ್ರಾಮದ ರೈತರಾದ ಸಿದ್ದಯ್ಯ, ಶಿವಣ್ಣ, ಶಿವಲಿಂಗಯ್ಯ, ಶ್ರೀನಿವಾಸ್, ಪುಟ್ಟಸ್ವಾಮಿಗೌಡ, ಮಾದಪ್ಪ, ಸ್ವಾಮಿ, ಸಿದ್ದರಾಮು, ಮಹದೇವಯ್ಯ, ಪ್ರಕಾಶ್, ಸಿದ್ದಯ್ಯ, ಸಂಜೀವಮ್ಮ, ಸಣ್ಣ ತಾಯಮ್ಮ, ಬೆಟ್ಟಯ್ಯ, ಶ್ರೀನಿವಾಸ್, ರಾಮಲಿಂಗಯ್ಯ, ಸುದರ್ಶನ್ ಮುಂತಾದವರು ಯಾವುದೇ ಕಾರಣಕ್ಕೂ ಭೂಮಿ ಬಿಡುವುದಿಲ್ಲ ಎಂದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನಾವು ಮಾಡ್ತಾ ಇಲ್ಲ, ನಾವು ಬೇರೆ ಬೇರೆ ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ನಾವು ಹಾಸನ ಜಿಲ್ಲೆಯಲ್ಲಿ ಏರ್ಪೋರ್ಟ್ಗೆ ಅಕ್ವೈರ್ ಮಾಡ್ತಾ ಇದ್ದೀವಿ, ಹಾಗೆ ಅರಸೀಕೆರೆಯಲ್ಲಿ ಹಿಂದಚಿನ ಅಕ್ವೈರ್ ಮಾಡ್ತಾ ಇದ್ದೀವಿ, ಹಾಗೆ ಕುದುರುಗುಂಡಿ ಇದು ಒಂದು ಮೈಸೂರಲ್ಲಿ
ಅಹವಾಲು ಆಲಿಸಿದ ಜಿಲ್ಲಾಧಿಕಾರಿಗಳು ಭೂಸ್ವಾಧೀನಕ್ಕೆ ವಿರೋಧ ಬಂದ ಹಿನ್ನೆಲೆಯಲ್ಲಿ ಸಭೆಯನ್ನು ಬರ್ಖಾಸ್ತುಗೊಳಿಸಿದರು. ಸಭೆಯಲ್ಲಿ ಕೆಐಎಡಿಬಿ ಅಧಿಕಾರಿಗಳಾದ ಸುರೇಶ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ಶ್ರೀ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ವತಿಯಿಂದ ಶಿವಕುಮಾರ ಸ್ವಾಮೀಜಿಯವರ 114ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಾರ್ವಜನಿಕರಿಗೆ ಪ್ರಸಾದ ಹಾಗೂ ಮಜ್ಜಿಗೆಗಳನ್ನು ವಿತರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ಬಿವಿ ಮಂಜುನಾಥ್ ಮಾತನಾಡಿ, ಪ್ರಪಂಚ ಕಂಡ ಶ್ರೇಷ್ಠ ಸಂತರಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಒಬ್ಬರಾಗಿದ್ದು, ವಿವಿಧ ದಾಸೋಹದ ಮೂಲಕ ಲಕ್ಷಾಂತರ ಜನರಿಗೆ ಆಹಾರ, ವಿದ್ಯೆ, ಆರೋಗ್ಯ ನೀಡುವ ಮೂಲಕ ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಜನಿಸಿರುವುದು ನಮ್ಮೆಲ್ಲರ ಪುಣ್ಯ ಎಂದು ಬಣ್ಣಿಸಿದರು. ಅವರ ಮಾರ್ಗದರ್ಶನ, ಅವರ ನೀತಿ ನಿಯಮಗಳನ್ನು, ಅವರ ಸರಳತೆಯನ್ನು, ಅವರು ಜಗತ್ತಿಗೆ ಕೊಟ್ಟಂತಹ ಮಾರ್ಗದರ್ಶನವನ್ನು ನಾವೆಲ್ಲ ಅನುಸರಿಸೋಣ ಅಂತ ಈ ಮೂಲಕ ಆ ಶಿವಕುಮಾರ ಸ್ವಾಮೀಜಿಯವರ ಸಂದೇಶವನ್ನು ಜಗದಗಲಕ್ಕೆ ಅವರು ವಿಸ್ತರಿಸಲಿ ಅಂತೇಳಿ, ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ತಲುಪಲಿ ಅಂತೇಳಿ ಇವತ್ತು ಭಗವಂತನಲ್ಲಿ ಅವರಲ್ಲಿ ಪಾದಕಮಲಗಳಲ್ಲಿ ನಮಸ್ಕಾರ ಮಾಡುತ್ತಾ. ಈ ಸಂದರ್ಭದಲ್ಲಿ ಮನ್ನು ಗಂಗಾಧರ್ ರಾಜಶೇಖರ ಮೂರ್ತಿ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ನಕಲಿ ಅಂಕಪಟ್ಟಿ ಸಲ್ಲಿಸಿ ಹುದ್ದೆ ಪಡೆದಿರುವ ಸಿ ಕೆ ಮೀನಾಕ್ಷಿಯವರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಯಾದ ಚೇತನ್ ಕುಮಾರ್ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಅಪ್ರಾಪ್ತ ಮಗನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಚಿಕ್ಕಬಳ್ಳಿ ಗ್ರಾಮದ ನಾಗಣ್ಣ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿ ಕೆ ಮೀನಾಕ್ಷಿ ಎಂಬುವರು ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಅಂಗನವಾಡಿ ಮೇಲ್ವಿಚಾರಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ನಕಲಿ ಅಂಕಪಟ್ಟಿ ಸೃಷ್ಟಿಸಿರುವುದು ಸಾಬೀತಾಗಿದೆ. ಅಲ್ಲದೆ ಅವರನ್ನು ಅಮಾನತಿನಲ್ಲಿಟ್ಟು ವಿಚಾರಣೆ ನಡೆಸುವಂತೆ ಸೂಚಿಸಲಾಗಿದೆ. ಆದರೂ ಅವರು ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದನ್ನು ಪ್ರಶ್ನಿಸಿ ಮಾರ್ಚ್ 31ರಂದು ಪ್ರತಿಭಟನೆ ನಡೆಸುತ್ತಿದ್ದ ನನ್ನ ಮೇಲೆ ಚೇತನ್ ಕುಮಾರ್ ಹಲ್ಲೆ ನಡೆಸಲು ಮುಂದಾಗಿ ಕುತ್ತಿಗೆ ಹಿಡಿದು ನುಗ್ಗಿದ್ದಾರೆ. ಇದನ್ನು ವಿಡಿಯೋ ಮಾಡುತ್ತಿದ್ದ ನನ್ನ ಮಗ ಪುನೀತ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು. ಯಾಕೆ ಈ ರೀತಿ ಅನ್ಯಾಯ ಮಾಡ್ತೀರಾ ಅಂತೇಳಿ ನಾವು ಸ್ಟ್ರೈಕ್ ಅಂತ ಹೋದ್ವಿ. ನಿನ್ನೆ ಧಾರಣೆಯಲ್ಲಿ ಇಟ್ಟು ಕುಳಿತಿದ್ವಿ. ನಮ್ಮ ಮಾನವೀಯತೆಯಿಂದ ಸೈಲೆಂಟಾಗಿ ಯಾವುದೇ ರೀತಿ ಗಲಾಟೆ ಘರ್ಷಣೆ ಆಗದಂಗೆ ಸೈಲೆಂಟಾಗಿ ಜಾಥಾ ಕೂಡಿದಾಗ ಆ ಸಂದರ್ಭದಲ್ಲಿ ಈ ಚೇತನ್ ಕುಮಾರ್ ಅಂದ್ಬಿಟ್ಟು ಬಂದು ಮೇಲಧಿಕಾರಿಗಳು ಯಾಕೆ ಇಲ್ಲಿ ಕೂತಿದ್ದೀರಾ ಅಂತೇಳಿ ನಮಗೆ ಬೆದರಿಕೆ ಒಡ್ಡಿ ಆದಷ್ಟು ರಟ್ಟೆ ಹಿಡಿದು ತಳ್ಳಿ ದಬ್ಬಾಳಿಕೆಯಿಂದ ಹೊರದೂಡಿಸುವಾಗ ಆ ಸಂದರ್ಭದಲ್ಲಿ ನಮ್ಮ ಹುಡುಗ ಅದನ್ನು ವಿಡಿಯೋ ಮಾಡೋಕ್ಕೆ ಅಂತ ಹೋಯ್ತು ಫೋನ್ನಲ್ಲಿ. ಆಗ ಅವನ್ನ ಏನೋ ನನ್ನ ಮಗನೇ ಈ ಥರ ಗಲಾಟೆ ನೀನು ವಿಡಿಯೋ ಹಿಡಿತಾ ಇದ್ದೀಯ ಅಂತೇಳಿ ನಮ್ಮ ಹುಡುಗನಿಗೂ ಕೂಡ ಒಂದು ಏಟು ಹೊಡೆದ್ರು. ನನ್ನ ಆತಿಕ್ ತಳಿದ್ರು ಬಂದು ಬಂದ ಸ್ನೇಹ ಎದೊಳ್ರಿ ಮೇಕೆ ಅಂತ ನಮ್ಮ ಅಪ್ಪನ ನಮ್ಮ ಅಮ್ಮನ ತಳ್ತಿದ್ರು. ನಾನಿದೇ ಅಂದ್ಬಿಟ್ಟು ವಿಡಿಯೋ ತೆಗಿತಿದ್ದೆ, ಏನೋ ನನ್ನ ಮಗನೇ ವಿಡಿಯೋ ತೆಗಿತಾರದು ಅಂತ ಅಂದ್ಬಿಟ್ಟು ಬಂದು ಒಂದೇ ಹೊಡೆದ್ರು ತಲೆ ಮೇಲೆ. ಗೋಷ್ಠಿಯಲ್ಲಿ ಸುಧಾಮಣಿ ಪುನೀತ್ ಉಪಸ್ಥಿತರಿದ್ದರು. ಚಾಕುವಿನಿಂದ ಇರಿದು ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡಿರುವ ದಾರುಣ ಘಟನೆ ಹಲಗೂರು ಸಮೀಪದ ದಳವಾಯಿ ಕೋಡಿಯಳ್ಳಿ ಗ್ರಾಮದಲ್ಲಿ ಜರುಗಿದೆ. ದಳವಾಯಿ ಕೋಡಿಯಳ್ಳಿ ಗ್ರಾಮದ ಮಧು ಹತ್ಯೆಯಾದ ಯುವಕನಾಗಿದ್ದಾನೆ. ಗುಂಡಾಪುರ ಕೊಂಡೋತ್ಸವ ಕಾರ್ಯಕ್ರಮಕ್ಕೆ ತೆರಳಲು ಗ್ರಾಮದ ತನ್ನ ಸ್ನೇಹಿತರ ಜೊತೆ ಮಾತನಾಡುತ್ತಾ ನಿಂತಿದ್ದಾಗ ಅಲ್ಲಿಗೆ ಬಂದ ಮೂವರು ಆತನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ. ಬಳಿಕ ಆತನ ಕತ್ತಲಿದ್ದ ಚಿನ್ನದ ಸರವನ್ನು ಕೂಡ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವರಿಗೆ ಮಳವಳ್ಳಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಿದ್ದಾಗ ಮಾರ್ಗ ಮಧ್ಯೆ ಯುವಕ ಸಾವನ್ನಪ್ಪಿದ್ದಾನೆ. ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಣ ಅಧಿಕಾರಕ್ಕೆ ಸೀಮಿತವಾಗಿದ್ದು ಇದನ್ನು ಸರಿಪಡಿಸಲು ಆಸಕ್ತಿ ಹೊಂದಿರುವ ಯುವ ಸಾಹಿತಿ ಕನ್ನಡ ಪರ ಸಂಘಟಕ ಕ್ರಾಂತಿ ಸಿಂಹರವರನ್ನು ಈ ಬಾರಿಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಜಿಲ್ಲೆಯ ಕನ್ನಡಾಭಿಮಾನಿಗಳು ಆಯ್ಕೆ ಮಾಡಬೇಕು ಎಂದು ಸಮಾಜ ಸೇವಕ ಕುಮಾರ್ ಕೊಪ್ಪ ಮಂಡ್ಯದಲ್ಲಿ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯುವ ಜನರು ಸಾಹಿತ್ಯ ಪರಿಷತ್ತಿನ ಮುಂಚೂಣಿ ನಾಯಕತ್ವ ವಹಿಸಿಕೊಳ್ಳುವ ಅನಿವಾರ್ಯತೆ ಎದುರಾಗಿದ್ದು ಗ್ರಾಮೀಣ ಪ್ರದೇಶದ ನಾಲೆಗಳನ್ನು ಕೇಂದ್ರೀಕರಿಸಿ ಕನ್ನಡವನ್ನು ಬುಡಮಟ್ಟದಿಂದ ಭದ್ರಗೊಳಿಸುವ ಕೆಲಸವಾಗಬೇಕಿದೆ. ಈ ಹಿನ್ನೆಲೆಯಲ್ಲಿ ಕ್ರಾಂತಿ ಸಿಂಹರವರ ಆಯ್ಕೆಯನ್ನು ಸಾಹಿತ್ಯ ಅಭಿಮಾನಿಗಳು ಮಾಡಬೇಕು ಎಂದು ಅವರು ಮನವಿ ಮಾಡಿದರು. ಯುವಜನರು ಸಾಹಿತ್ಯ ಪರಿಷತ್ತಿನ ಮುಂಚೂಣಿ ನಾಯಕತ್ವವನ್ನು ವಹಿಸಬೇಕಾಗಿದೆ. ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿವರೆಗೆ ಸರ್ಕಾರಿ ಶಾಲೆಗಳನ್ನ ಬಲಿಷ್ಠಪಡಿಸುವ ನಿಟ್ಟಿನಲ್ಲಿ ಕನ್ನಡವನ್ನು ಉಳಿಸುವ ಕೆಲಸ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇಂದಿನ ಎಲ್ಲರೂ ಕೂಡ ಜಾಗೃತರಾಗಲಿಲ್ಲ ಅಂತ ನಾನು ಅನ್ಕೋತೀನಿ. ಕ್ರಾಂತಿ ಸಿಂಹ ಈ ಜಿಲ್ಲೆಯ ಗಡಿಭಾಗ ಶಿಂಸಾ ನದಿಯ ಬಲದಂಡೆ ಮೇಲಿರುವಂತಹ ಎಡನಹಳ್ಳಿ ಗ್ರಾಮದ ಚೆನ್ನಮ್ಮ ಚೆನ್ನೇಗೌಡರ ಸುಪುತ್ರ.
ಕೃಷಿಯನ್ನ ಪ್ರೀತಿಸ್ತಾ ಕೃಷಿಯನ್ನೇ ವೃತ್ತಿಯನ್ನಾಗಿ ಆಯ್ಕೆ ಮಾಡ್ಕೊಂಡಿರುವಂಥವ್ರು. ಅದ್ರ ಜೊತೆಗೆ ಕಾಲೇಜಿನ ದಿನಗಳಿಂದ ಕತೆ, ಕವನ, ಚುಟುಕು ಸಾಹಿತ್ಯ, ಹೀಗೆ ಹತ್ತಾರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರದೇ ಆದ ಸಾಧನೆಯನ್ನ ಮಾಡ್ಕೋ ಬಂದಿರೋರು. ಗೋಷ್ಠಿಯಲ್ಲಿ ಕ್ರಾಂತಿಸಿಂಹ, ಮಂಜಶೆಟ್ಟಿ, ನವೀನ್ ಕುಮಾರ್, ರಕ್ಷಿತ್ ಗೌಡ, ಶಶಿಧರ್, ರಾಮಕೃಷ್ಣ ಉಪಸ್ಥಿತರಿದ್ದರು. ಬೇಸಿಗೆ ಕಾಲ ಬಂತೆಂದರೆ ಎಲ್ಲಾ ಗ್ರಾಮ ಪಟ್ಟಣಗಳಲ್ಲಿ ನೀರಿನ ಅಭಾವ ತಲೆದೋರುತ್ತಿರುವ ಸಮಯದಲ್ಲಿ ನಮ್ಮ ಜೀವಶಲೆಯಾದ ಪರಿಶುದ್ಧ ನೀರನ್ನು ನೀಡಲು ಹೊರಟಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ದೇಶ ಶ್ಲಾಘನೀಯ ಎಂದು ಮನ್ಮುಲ್ನ ಉಪಾಧ್ಯಕ್ಷ ರಘುನಂದ ನಾಗಮಂಗಲ ತಾಲೂಕು ಕಸಬಾ ಹೋಬಳಿಯ ಪಿ ನೇರಲೆಕೆರೆ ಗ್ರಾಮದ ಸಂಘದ ಸದಸ್ಯರನ್ನು ಅಭಿನಂದಿಸಿದ್ದಾರೆ. ಸಂಘದಿಂದ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಗ್ರಾಮಾಂತರ ಪ್ರದೇಶದಲ್ಲಿರುವ ಬೋರ್ವೆಲ್ಗಳಿಂದ ಆರೋಗ್ಯಯುತ ಕುಡಿಯುವ ನೀರು ದೊರಕದಿರುವ ಕಾರಣ ಗ್ರಾಮಸ್ಥರು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದು, ಅದನ್ನು ಮನಗಂಡು ಹಾಲು ಉತ್ಪಾದಕರ ಸಂಘಗಳು ಆರೋಗ್ಯಕ್ಕೆ ಹಾಲು ಉತ್ತಮವೆಂದು ತಿಳಿಯುವುದರ ಜೊತೆಗೆ ಪರಿಶುದ್ಧ ನೀರನ್ನು ಕೊಡುತ್ತೇವೆಂದು ಹೊರಟಿರುವುದು ಉತ್ತಮ ಕೆಲಸ. ಇದು ಸಾರ್ವಜನಿಕರಲ್ಲಿ ಸಂಘದ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಿಸಲು ಕಾರಣವಾಗುತ್ತದೆ ಎಂದು ಹೇಳಿದರು. ನಾವೇನು ಪ್ರತಿನಿತ್ಯ ಪರಿಶುದ್ಧವಾದ ಹಾಲು ಕೇಳ್ತಾ ಇದೀವಿ, ಇವತ್ತು ಪಾಪ ನೀರು ಕೇಳ್ತಿರ್ಲಿಲ್ಲ. ಇವತ್ತು ಇಡೀ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತೇಳಿ, ಗ್ರಾಮ ಜನತೆ ಒಳ್ಳೇದಾಗ್ಲಿ ಅಂತೇಳಿ ಸಂಘವರು ಮುಂದಿನಿಂದು ಒಂದು ನೀರಿನ ಘಟಕನ ಓಪನ್ ಮಾಡಿದ್ದಾರೆ. ಎಲ್ಲ ಗ್ರಾಮಸ್ಥರು ಈ ಘಟಕದ ನೀರಿನ ಉಪಯೋಗ ಮಾಡ್ಕೊಳ್ಬೇಕು, ಪರಿಶುದ್ಧವಾದ ಹಾಲೇ ಕುಡಿತೀವಿ, ಪರಿಶುದ್ಧವಾದ ನೀರು ಕುಡಿಯಬೇಕು. ನಿರ್ದೇಶಕ ಬಾಲಕೃಷ್ಣ ಮಾತನಾಡಿ, ಸದಸ್ಯರಲ್ಲಿ ಉತ್ತಮ ಸಂಘಟನೆ ಇದ್ದಲ್ಲಿ ಬೇರೆಯವರಿಗೆ ಆದರ್ಶಪ್ರಾಯವಾದ ಕೆಲಸಗಳನ್ನು ಮಾಡಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆ. ಇದು ಕೇವಲ ಸಾರ್ವಜನಿಕ ಉಪಯೋಗಕ್ಕಷ್ಟೇ ಅಲ್ಲದೆ ಸಹಕಾರ ಸಂಘಗಳು ಸಹ ಆರ್ಥಿಕವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ಬರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಮುನ್ನಡೆದಾಗ ಮಾತ್ರ ಸಹಕಾರ ಸಂಘಗಳ ಏಳಿಗೆ ಸಾಧ್ಯವೆಂದು ಹೇಳಿದರು. ಕಲ್ಲ ಹಾಕಿರ್ತೀವಿ, ಗಾರೆ ಹಾಕಿರ್ತೀವಿ, ಕೊಡುಗೆಗೆ ಹಸುಗಳು ಜಾಲು ಕೊಟ್ರೆ ಊನ ಆಯ್ತವೆ, ಹಾಲು ಕೊಡಲ್ಲ. 50-60-70 ಸಾವಿರ ಪುಟ್ಟ ಹಾಲು ಹಸುಗಳು ತಂದಿರ್ತೀರಾ, ದಯಮಾಡಿ ಆ ಮ್ಯಾಟ್ರು 2,400 ರೂಪಾಯಿ ಮ್ಯಾಟ್ರು ಹಚ್ಚಲೇದು, 1,100 ರೂಪಾಯಿ ಕೊಡ್ತೀವಿ, ದಯಮಾಡಿ ತಗೊಳ್ಳಿ. ಈಗ ಜಾಸ್ತಿ ಹಸು ಕೊಡ್ತಾರಿಗೆ ಹುಲ್ ಕಟ್ ಮಾಡಕ್ ಆಗೋದಿಲ್ಲ, ಚಾಪ್ ಕೊಟ್ಟಿದ್ರೆ ಕೊಡ್ತೀವಿ, ಅದು ಸುಮಾರು 30,000 ರೂಪಾಯಿ ಇರ್ತದೆ, ಅದು 15,000 ರೂಪಾಯಿ ಕೊಡ್ತೀವಿ, ದಯಮಾಡಿ ತಗೊಳ್ಳಿ. ಕಾರ್ಯಕ್ರಮದಲ್ಲಿ ಉಮಾಶಂಕರ್, ಮಧುಶಂಕರ್, ಕುಮಾರ್, ಅನಿಲ್, ರಾಮಕೃಷ್ಣ ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಪ್ರಸಿದ್ಧ ಹುಳ್ಳೇನಹಳ್ಳಿ ಗ್ರಾಮದ ದೈತಮ್ಮ ಮತ್ತು ಮಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ವೈಭವದಿಂದ ಜರುಗಿತು. ಸೋಮವಾರ ಮುಂಜಾನೆಯೇ ಗ್ರಾಮದಲ್ಲಿರುವ ಕಲ್ಯಾಣಿಯಿಂದ ಮೀಸಲು ನೀರು ತರುವುದರೊಂದಿಗೆ ಆ ನೀರಿನಲ್ಲಿಯೇ ಅವರೇಕಾಳು ಬೇಯಿಸಿ ತಂಬಿಟ್ಟಿನೊಂದಿಗೆ ಮಾಯಮ್ಮ ದೈತಮ್ಮ ದೇವಿಗೆ ತಳಿಗೆ ನೀಡಲಾಯಿತು. ನಂತರ ರಾತ್ರಿ ಮಟ್ಟ ಮನೆಯಿಂದ ಮಾರಿಯಮ್ಮನ ಮನೆಗೆ ಅರ್ಚಕರು ಕಳಸವನ್ನು ತಂದು, ನಂತರ ದಂಡಿಗಹಳ್ಳಿಯ ವರದರಾಯ ಸ್ವಾಮಿ, ಬಿಂಡೇನಹಳ್ಳಿಯ ಕೃಷ್ಣದೇವರ ಜೊತೆಗೆ ದೈತಮ್ಮ ಮಾಯಮ್ಮನನ್ನು ಊರ ಹೊರಗಿನ ತೋಪಾಲಮ್ಮನ ಗುಡಿಯ ತನಕ ಮೆರವಣಿಗೆ ಮಾಡಲಾಯಿತು. ನಮಗೆ ವಂಶ ಪಾರಂಪರ್ಯವಾಗಿ ಬಂದಂತ ಒಂದು ವೃತ್ತಿಯಾಗಿರೋದ್ರಿಂದ ನಮ್ಮ 8 ತಲೆಮಾರುಗಳಿಂದ ಹಿಂದಿನಿಂದ ಬಂದಿದೆ. ನಮ್ಮ ಇಲ್ಲಿ ಪ್ರಧಾನ ಅರ್ಚಕರಾದಂತ ಉಮಾಶಂಕರ್ ದೀಕ್ಷಿತರು, ಹಾಗೆ ಅವರು ತಮ್ಮನಾದಂತ ಉಮೇಶ್ ದೀಕ್ಷಿತರು, ಹಾಗೆ ಉಮಾಶಂಕರ್ ಅವರ ಮಗನಾದಂತ ನಾವು ಸುದರ್ಶನ ದೀಕ್ಷಿತರು ಇದನ್ನ ಮುಂದುವರಿಸಿಕೊಂಡು ಬರ್ತಾ ಇದೀವಿ. ದೇವಲಾಪುರ, ಕರಡಹಳ್ಳಿ, ಭೀಮನಹಳ್ಳಿ, ಕಸಲಗೆರೆ ಗ್ರಾಮಗಳಿಂದ ಬಂದ ಸಾವಿರಾರು ಮಹಿಳೆಯರು ಪೂರ್ಣ ಕುಂಭ ಕಲಶ ಮತ್ತು ಹೂ ಹೊಂಬಾಳೆಯೊಂದಿಗೆ ಮಾಯಮ್ಮ ದೈತಮ್ಮರಿಗೆ ತಂಬಿಟ್ಟಿನ ತಳಿಗೆ ಅರ್ಪಿಸಿದರು. ನಂತರ ಕೃಷ್ಣದೇವರು ಮತ್ತು ವರದರಾಯ ಸ್ವಾಮಿಯನ್ನು ತಮಟೆ ವಾದ್ಯದೊಂದಿಗೆ ಸ್ವಸ್ಥಾನಕ್ಕೆ ಕಳುಹಿಸಲಾಯಿತು. ಸ್ವಾತಂತ್ರ್ಯ ಮಹೋತ್ಸವದ ಇಂಡಿಯಾ 75 ಕಾರ್ಯಕ್ರಮದ ಸಂಬಂಧ ಜಿಲ್ಲೆಯ ಎಲ್ಲಾ ಇಲಾಖೆಗಳು ಕ್ರಿಯಾ ಯೋಜನೆ ತಯಾರಿಸಿ ಕಾರ್ಯಕ್ರಮ ನೀಡಿ ಎಂದು ಅಪರ ಜಿಲ್ಲಾಧಿಕಾರಿಗಳಾದ ಶೈಲಜಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಇಂಡಿಯಾ 75 ಕಾರ್ಯಕ್ರಮ ಸಂಬಂಧ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಷ್ಟ್ರೀಯ ಐಕ್ಯತೆ ಮತ್ತು ಸ್ವಾತಂತ್ರ್ಯದ ಪ್ರಾಮುಖ್ಯತೆಯನ್ನು ಸಾರುವ ಕಾರ್ಯಕ್ರಮಗಳನ್ನು ಆಯೋಜಿಸಿ ಐತಿಹಾಸಿಕ ಹಾಗೂ ಪಾರಂಪರಿಕ ಕಟ್ಟಡಗಳು, ದೇವಸ್ಥಾನಗಳನ್ನು ಪುನಶ್ಚೇತನ ಮಾಡಲು ಕ್ರಮ ವಹಿಸಿ ಎಂದು ಸೂಚಿಸಿದರು. ಐತಿಹಾಸಿಕ ಸ್ಥಳಗಳ ಸುತ್ತಮುತ್ತ ಸ್ವಚ್ಛತೆಯನ್ನು ಕೈಗೊಂಡು ಶ್ರಮದಾನ ಮಾಡಿ COVID-19 ಮಾರ್ಗಸೂಚಿಯನ್ವಯ ತೆರೆದ ಪ್ರದೇಶಗಳಲ್ಲಿ 500 ಜನ, ಮುಚ್ಚಿದ ಪ್ರದೇಶಗಳಲ್ಲಿ 200 ಜನರನ್ನ ಬಳಸಿಕೊಂಡು ಮಾತ್ರ ಕಾರ್ಯಕ್ರಮ ರೂಪಿಸಬೇಕು ಎಂದು ಅವರು ಸಲಹೆ ನೀಡಿದರು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂಬಂಧ ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಇತಿಹಾಸ, ಸಂಸ್ಕೃತಿ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಿ. ಇದರ ಜೊತೆಗೆ ರಕ್ತದಾನ ಶಿಬಿರ, ಕಲ್ಯಾಣಿಗಳ ಪುನಶ್ಚೇತನ, ಜಾಥಾ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಸಾರ್ಥಕತೆ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಅವರು ತಿಳಿಸಿದರು. ಸಭೆಯಲ್ಲಿ ಚಂದ್ರಶೇಖರ್, ರಾಜಮೂರ್ತಿ, ಸೋಮಶೇಖರ್, ರಂಗೇಗೌಡ, ಟಿಕೆ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್‌ಲೈನ್ಸ್. ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ 75 ವಸಂತಗಳ ಸಂಭ್ರಮ. ದೇಶದೆಲ್ಲೆಡೆ ಅಮೃತ ಮಹೋತ್ಸವ 75 ಕಾರ್ಯಕ್ರಮ. ಮಂಡ್ಯದಲ್ಲಿ ವಿದ್ಯಾರ್ಥಿಗಳ ಕಾಲ್ನಡಿಗೆ ಜಾಥಾ. ಸ್ವರ್ಣವಾಹಿನಿಗೆ 3ನೇ ವರ್ಷದ ಸಡಗರ. ಸಮಾಜಮುಖಿ ಕಾರ್ಯಗಳಿಗೆ ನಾಡಿನ ಜನರ ಬೆಂಬಲ. ಮತ್ತಷ್ಟು ಮನರಂಜನೆ ನೀಡುವ ತವಕ.
ಮಂಡ್ಯ ಮಿರರ್ ದಿನಪತ್ರಿಕೆ ಲೋಕಾರ್ಪಣೆ ಕಾರ್ಯಕ್ರಮ. ಪ್ರಕೃತಿಗೆ ಎದುರಾಗಿರುವ ಗಂಭೀರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಪತ್ರಕರ್ತರಿಗೆ ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಕರೆ. ಎಲ್ಲೆಡೆ ಕೊರೋನಾ ಎರಡನೇ ಅಲೆಯ ಭೀತಿ. ನಾಗಮಂಗಲದಲ್ಲಿ ಹೆಚ್ಚಾದ ಪ್ರಕರಣಗಳು. ತಾಲೂಕು ಆಡಳಿತಕ್ಕೆ ತಲೆನೋವಾದ ಜಾತ್ರೆ ಮದುವೆಗಳು. ನಾಡಿನೆಲ್ಲೆಡೆ ಪದ್ಮವಿಭೂಷಣ ಶಿವಕುಮಾರ ಶ್ರೀಗಳ 114ನೇ ಜಯಂತಿ ಆಚರಣೆ. ನಡೆದಾಡುವ ದೇವರಿಗೆ ಭಕ್ತಿ ನಮನ. ತ್ರಿವಿಧ ದಾಸೋಹಿಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.